ಈಗ ನಮ್ಮ ದೇಶದಲ್ಲಿ ಅತ್ಯಾಚಾರನ ಯಾವ ಲೆಕ್ಕದಲ್ಲಿ ನೋಡ್ತಿದ್ದಾರೆ ಅಂದ್ರೆ ಒಂದು ಜಾತಿ ಇನ್ನೊಂದು ಧರ್ಮ ಅತ್ಯಾಚಾರ ಯಾರೇ ಮಾಡಿದ್ರೇನೋ ಅದು ನೋವು ನೋವೇ ಆ ತಾಯಿ ಗೊತ್ತಾಗುತ್ತೆ ಆ ಅನುಭವಿಸಿದ ನೋವು ಅನುಭವಿಸಿದ ಆ ಹೆಣ್ಣುಮಗು ಗೊತ್ತಾಗುತ್ತೆ ಅತ್ಯಾಚಾರದ ನೋವು ಏನು ಅಂತ ಆದರೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಅತ್ಯಾಚಾರವನ್ನು ಹೆಂಗ್ ವಿಂಗಡಣೆ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಅತ್ಯಾಚಾರ ಮಾಡಿರೋರು ಮುಸಲ್ಮಾನರಾಗಿದ್ರೆ ಅದು ನ್ಯಾಷನಲ್ ಇಶ್ಯೂ ಆಗುತ್ತೆ ಅತ್ಯಾಚಾರ ಆಗಿರೋ ಹುಡುಗಿ ದಲಿತಳಾಗಿದ್ರೆ ಇಗ್ನೋರ್ ಮಾಡಿಬಿಡಿ ಅವರು ಕೀಳ್ಮಟ್ಟ ಆ ಕಲ್ಪನೆಯನ್ನ ಇವತ್ತಿನ ರಾಜಕೀಯ ನಾಯಕರು ಇಟ್ಕೊಂಡಿದ್ದಾರೆ ಅದೇ ಅತ್ಯಾಚಾರ ಮಾಡಿರೋ ಹುಡುಗರು ಹಿಂದೂಗಳಾಗಿದ್ರೆ ಅದರಲ್ಲಿ ಎರಡು ಪಂಗಡ ಅವರು ಯಾವ ಜಾತಿ ಆ ಜಾತಿ ಅಲ್ಲಿ ಯಾವ ಆ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ ಸ್ಟೇಟ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಒಂದೇ ಪಕ್ಷ ಇದ್ದರೆ ಅದು ಇಗ್ನೋರೆನ್ಸ್ ಆಗುತ್ತೆ ಇವಾಗ ಬಿಜೆಪಿ ಇದೆ ಆ ಪಕ್ಷದಲ್ಲಿ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ ಸೊ ಈಗ ಏನು ಮಾಡ್ತಾರೆ ಅಲ್ಲಿ ಮಾಡಿರತಕ್ಕಂತ ಅತ್ಯಾಚಾರ ಮಾಡಿರತಕ್ಕಂತ ಹುಡುಗರು ಹಿಂದೂಗಳು ಜಾತಿ ನೋಡಿದ್ರು ಸೊ ಈ ಕೇಸ್ ನ ಹೆಂಗಾದರೂ ಮಾಡಿ ಸಾಲ್ವ್ ಮಾಡಬೇಕು ಇಲ್ಲ ಅಂದ್ರೆ ನ್ಯಾಷನಲ್ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಮನೀಷ ವಾಲ್ಮೀಕಿ ಏನಿವತ್ತು ರಾಮಾಯಣನ ಬರೆದಿರತಕ್ಕಂತ ವಾಲ್ಮೀಕಿ ಅಂತ ಊರಲ್ಲಿ ರಾಮರಾಜ್ಯ ಕಟ್ಟಬೇಕು ಅಂತ ಯುಪಿಯಲ್ಲಿ ಇದು ಮಾಡಿದ್ರೆ ಅಂತ ಊರಲ್ಲಿ ಹುಡುಗಿ ಹೆಣ್ಮಗುಗೆ ಅತ್ಯಾಚಾರ ಮಾಡಿ ನಾಲ್ಗೆ ಕಟ್ ಮಾಡಿಬಿಟ್ಟು ಅವ್ರ ತಂದೆ ತಾಯಿಗೆ ದೇಹ ತೋರಿಸ್ದಿರ ರಾತ್ರಿ 3 ಗಂಟೆಯಲ್ಲಿ ಬಂದು ನೀವು ಸುಟ್ಟಾಗ್ತೀರಂದ್ರೆ ದೇಹನ ಇವತ್ತು ಅವ್ರ ತಂದೆ ತಾಯಿಗೆ ಗೊತ್ತಿಲ್ಲ ನಮ್ಮ ಮಗಳದ್ದು ಬಾಡಿ ಸುಟ್ಟಿದ್ದೀರಾ ಅಥವಾ ಬೇರೆಯವ್ರು ಸುಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಇವತ್ತು ನ್ಯಾಷನಲ್ ಮೀಡಿಯಲ್ಲಿ ಒಂದು ಮಗು ಒಂದು ಪತ್ರಕರ್ತ ಇನ್ಸ್ಪೆಕ್ಟರ್ನ ಕೇಳ್ತಾರೆ ಯಾರ್ದು ಬಾಡಿ ಸುಟ್ಟಿದ್ದೀರಾ ಏನು ಸುಡ್ತಿದ್ದೀರಾ ನೀವು ಇಷ್ಟೊತ್ತಿನಲ್ಲಿ ಅಂತ ಆ ಇನ್ಸ್ಪೆಕ್ಟರ್ ಬಾಯಿ ಬಿಚ್ಚಲ್ಲ ನನ್ನ ಕೇಳಬೇಡಿ ನನ್ನ ಸುಪೀರಿಯರ್ ಅಥಾರಿಟೀಸ್ನ ಕೇಳಿ ಅಂತಾರೆ ಇಷ್ಟು ಮಟ್ಟಿಗೆ ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆ ಹದ್ದುಗೆಟ್ಟಿದೆ ಭ್ರಷ್ಟಾಚಾರ ಮತ್ತು ಇದೇನಿವತ್ತು ಅತ್ಯಾಚಾರ ಈ ಎರಡು ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವಾಡ್ತಾ ಇದೆ ಅತ್ಯಾಚಾರಿಗಳಿಗೆ ಕಠಿಣವಾದಂಥ ಕಾನೂನು ತರಬೇಕು ಅದು ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ತರೋವರೆಗೂ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅತ್ಯಾಚಾರದಲ್ಲಿ ಜಾತಿಯನ್ನು ಧರ್ಮಗಳನ್ನು ಮತ್ತು ರಾಜಕೀಯ ವ್ಯವಸ್ಥೆಯನ್ನು ತರೋದನ್ನು ನಿಲ್ಲಿಸಿ ಯಾವುದೇ ಹೆಣ್ಣುಮಗುಗೆ ಅತ್ಯಾಚಾರ ಆದರೆ ಎಲ್ಲ ದೇಶದಲ್ಲಿ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಅಂತ ಈ ಮುಖಾಂತರ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಯು ಪಿ ಏನು ಇವತ್ತು ಯು ಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಹತ್ರಾಸ್ನಲ್ಲಿ ಒಂದು ಮನುಷ್ಯ ವಾಲ್ಮೀಕಿ ಅನ್ನೋ ಒಂದು ದಲಿತ ಹುಡುಗಿ ಮೇಲೆ 4 ಜನ ಏನು ಜಾನುವಾರುಗಳಿಗೆ ಮೇವು ತರಲು ಕಟಾವು ಮಾಡಲು ಹೋದಾಗ 4 ಜನ ಸವರ್ಣೀಯ ಹುಡುಗರು ಹುಡುಗರನ್ನಬಾರ್ದು ಅವರು ಕಿಡಿಗೇಡಿಗಳು 4 ಜನ ಹುಡುಗಿನ ಎತ್ಕೊಂಡು ಹೋಗಿ ರೇಪ್ ಮಾಡಿ ಬೆಣ್ಣೆ ಮೂಲೆ ಮುರಿದು ನಾಲ್ಗೆ ಕಟ್ ಮಾಡಿ ಅಮಾನುಷವಾಗಿ 15 ದಿವಸ ದೆಹಲಿಯಲ್ಲಿ ಆ ಹುಡುಗಿ ನರಳಾಡಿ ಸತ್ತಿದ್ದಾಳೆ ಆ ಸಾವು ಭಯಂಕರವಾಗಿ ಆ ಸಾವನ್ನು ಸತ್ತೋಗಿರೋ ಮಗುವನ್ನು ಆ ತಂದೆ ತಾಯಿಗೆ ತೋರಿದ್ರ ಬೆಳಗಿನ ಜಾವ 3 ಗಂಟೆಯಲ್ಲಿ ಎತ್ಕೊಂಡು ಹೋಗ್ತಾರೆ ಸುಟ್ಟಾಗ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಸರ್ಕಾರ ಆಗಿರಲಿ ಅಲ್ಲಿನ ಯು ಪಿ ಸರ್ಕಾರ ಏನಿದೆ ನಮ್ಮ ಯೋಗೇಂದ್ರನಾಥ್ ಮುಖ್ಯಮಂತ್ರಿಗಳು ಇವತ್ತು ಅವರು ನಾಚಿಕೆ ಆಗಬೇಕು ಅವ್ರನ್ನ ಅವರ ಒಂದು ಒಂದು ಯಾರೇ ಹೆಣ್ಮಗು ಆಗಿರಲಿ ಆ ಹೆಣ್ಮಗು ಮೇಲೆ ಅತ್ಯಾಚಾರ ಆದರೆ ಕನಿಷ್ಠ ಪಕ್ಷ ಖಂಡಿಸಬೇಕು ಅದಕ್ಕೇನೋ ಒಂದು ಪರಿಹಾಯ ಅಂಥ ಕಿಡಿಗೇರಿನ ಮೊದಲು ಗಲಿಗೇರಿಸಬೇಕು ಅದು ಬಿಟ್ಟು ಪೊಲೀಸ್ ಒಂದು ಸಹಕಾರ ತಗೊಂಡು ಪೊಲೀಸು ದೌರ್ಜನ್ಯ ಅಲ್ಲಿ ಪೊಲೀಸಿನ ಮೇಲೆ ಹಾಗೂ ಕಾನೂನು ಏನು ಯೋಗೇಂದ್ರನಾಥ್ ಸರ್ಕಾರದ ಮೇಲೆ ಮಾನ್ಯ ನಾವು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಯವರು ಇದ್ರ ಬಗ್ಗೆ ಯಾವುದೇ ಒಂದು ಟೀಕೆಯೂ ಆಗಿಲ್ಲ ಒಂದು ಟಿಟ್ಟು ಮಾಡಿಲ್ಲ ಯಾರಿಗೋ ಒಬ್ಬ ಕ್ರಿಕೆಟ್ಗೆ ವಿ ಐ ಪಿಗೆ ಏನಾದರೂ ಹೆಚ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆತನು ಟ್ವಿಟ್ ಮೇಲೆ ಟ್ವಿಟ್ ಮಾಡ್ತಾನೆ ಒಬ್ಬ ಹೆಣ್ಮಗಳು ಸತ್ತೋಗಿದ್ದಾಳೆ ರೇಪ್ ಮಾಡಿ ಸಾಯಿಸಿದ್ದಾರೆ ಅಷ್ಟು ಘೋರವಾಗಿ ಅದನ್ನು ಕೇಳೋಕ್ಕೆ ಅವ್ರಿಗೇನಾಗಿದೆ ಇಂಥ ಜನ್ಮದಲ್ಲಿ ಇಂಥ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ಒಂದೊಂದು ಕಡೆ ನೋವಾಗುತ್ತೆ ದಯವಿಟ್ಟು ಇದನ್ನೇನಾದರೂ ಮಾನ್ಯ ರಾಷ್ಟ್ರಪತಿಗಳು ಸಂಬಂಧಪಟ್ಟ ಸರ್ಕಾರಗಳಿಗೆ ರವಾನಿಸಬೇಕು ಎಲ್ಲೇ ಆಗಲಿ ಎಲ್ಲೇ ಯಾವುದೇ ಸರ್ಕಾರ ಆಗಲಿ ಈ ಭಾರತ ದೇಶದಲ್ಲಿರುವ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯ ಆಗಬೇಕು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ರೇಪ್ ಮಾಡಿದ್ರೆ ಅಲ್ಲೇ ಶೂಟ್ ಮಾಡಬೇಕು ಎನ್ಕೌಂಟರ್ ಮಾಡಬೇಕು ಇಲ್ಲ ಗಲಿಗೇರಿಸಬೇಕಂತ ನಾನು ಒತ್ತಾಯಿಸ್ತಾ ಮುಂದಿನ ದಿನಗಳಲ್ಲಿ ಈ ಕೇಸಲ್ಲಿ ಅವ್ರು ಗಲಿಗೇರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟಗಳು ಮಾಡ್ತೀವಿ ಅಂತ ಈ ಮಾತು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಮಿಸ್ಬೇಕು ನಾನು ಸ್ವಲ್ಪ ಹಿಂದಿಯಲ್ಲಿ ಮಾತಾಡ್ತೀನಿ ಯಾಕಂದರೆ ನನ್ನ ಧ್ವನಿ ದೆಹಲಿವರೆಗೂ ಹೋಗಬೇಕು ಇದು ಧ್ವನಿ ಆಜ್ ಆಪ್ ತಮಾಮ್ಗೆ ಸಾಮ್ನೆ ಯೇ ಬತಲಾನಾ ಚಾಹ ರಹಾ ಹೂಂ ಕಿ ಜೋ ಉತ್ತರ ಪ್ರದೇಶಕ್ಕೆ ಅಂದರ್ ಜಿಸ್ ತರಹ ಸೇ ಏಕ
दलित लड़की के साथ बलात्कार हुआ है, ये हमारे लिए नहीं बल्कि सबके लिए एक शर्म करने की बात है। सिर्फ अवाम के लिए नहीं बल्कि वहाँ की गवर्नमेंट, जहाँ पर उत्तर प्रदेश में रियासती हुकूमत भी बीजेपी की है और वहाँ की सेंट्रल गवर्नमेंट जो हमारे हिंदुस्तान के अंदर चल रही है वो भी बीजेपी हुकूमत है। इस हुकूमत के अंदर जिस तरह से एक दलित लड़की के ऊपर जो अत्याचार हुआ है, जो बलात्कार हुआ है, हम उसे कंडेम करते हैं और हम राष्ट्रपति से अनुरोध अपील करते हैं कि जिन लोगों ने इस तरह से पेश आया है उसे बराबर की सज़ा दें, सज़ा ऐसी दें कि तमाम को ये फिर से ऐसा करने पर आमादा ना हो, फिर कोई सोच ये कोई सोचने भी ना पाए। हम दलित संघर्ष समिति के जानिब से मुलबागल ताल्लुक़ से हम राष्ट्रपति को अपील करते हैं कि जिस तरह से ये वाकया उत्तर प्रदेश के अंदर जो हुआ है, वहाँ के मुख्यमंत्री हो और वहाँ की सरकार हो, हम उनसे भी अपील करते हैं कि जैसा भी हो उन लोगों को बराबर की सज़ा दी जाए और इसके साथ हम इनका भरपूर साथ देंगे और जिस लड़की के साथ जिनके घर में ये हुआ है उनके वालिदैन को अल्लाह से हम सब्र करने की तौफीक चाहते हैं। हम दुआ करते हैं कि अल्लाह ताला उनको सब्र करने की अहमियत ये हमारी तौफीक दे। ये और बस इन चंद कलिमात के साथ मैं ये दलित संघर्ष समिति मुलबागल के ताल्लुक़ से तमाम का शुक्रिया अदा करता हूँ कि आप तमाम ने हमारे साथ आकर ये इस मौके पर हुकूमत दोनों हुकूमतों के लिए इस तरह की अपील की। मूडल किरण नम मुळबागलल्ली सुत्तमुत्त नडेयुवंत एल्ला सुद्दिगळन्न तुंबा डीटेल आगि निमगे कोड्तारे अंद्रे यूट्यूब चानल अंत नीवु नोडबेकु अन्नोदाद्रे नीवु सब्स्क्राइब आगबेकु, सब्स्क्राइब माड्कोबेकु अंत हेळिद्रे गोत्ते इदे। नीवु मूडल किरण अंत टाइप माड्रे निमगे आ ओंदु ऐकान ओपन आगुत्ते, ओपन आदाग ओंद कडेगे निमगे सब्स्क्राइब अंत रेड मार्क अल्लि इरुत्ते। सो नीवु अदन्न बटन ओत्तिद्रे खंडित नीवु सब्स्क्राइब आग्तीरा। ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್